ಫ್ರೆಂಡ್ಸ್, ವೆಲ್ಕಮ್ ಟು ಗೌರಿ ಲೈಫ್ ಸ್ಟೈಲ್. ತುಂಬ ದಿನದ ನಂತರ ಅಡುಗೆ ಮಾಡೋದು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಸ್ಪೆಷಲ್ ಇವತ್ತು ಸಂಡೇ ಸ್ಪೆಷಲ್ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತಂದರೆ, ಹೊಟ್ಟೆ ಇವತ್ತು ತುಂಬ ನೋವು, ಹೊಟ್ಟೆ ಹಿಂಡೋದಕ್ಕೆ ಲೂಸ್ ಮೋಷನ್ನು ಈ ಥರ ಎಲ್ಲ ಆಗ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಇವತ್ತು ಒಳ್ಳೆ ಸ್ಪೆಷಲ್ ಮಾಡ್ತಾ ಇದ್ದೀವಿ. ಲಿವರ್ ನೋಡಿ, ಲಿವರ್ ಇಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಇದು ಲಿವರ್, ಇದು ಗೋಡೆ ಪಟ್ಟೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಎಲ್ಲನೂ. ಇದು ತುಂಬ ಒಳ್ಳೆಯದಂತೆ. ಇದು ಮತ್ತೆ ಗರ್ಭಕೋಶ ಆಪರೇಷನ್ ಆಗಿರೋರು ಇದನ್ನು ತಿಂದರೆ ಬೇಗ ವಾಸಿ ಆಗುತ್ತೆ ಮತ್ತು ಅವ್ರ ರಕ್ತ ಚೆನ್ನಾಗಿ ವೃದ್ಧಿ ಆಗುತ್ತೆ. ಇದು ನೋಡಿ, ಇದು ನೋಡ್ಕೊಳ್ಳಿ. ಹಾಗೆ ಇದೆಲ್ಲನೂ ಕಿಡ್ನಿ ಲಿವರು ಎಲ್ಲ ಇರುತ್ತೆ ನೋಡಿ, ಇವೆಲ್ಲನೂ. ಇದೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ಹೊಟ್ಟೆ ನೋವಿಗೆ ಮತ್ತು ಲೂಸ್ ಮೋಷನ್ಸ್ಗೆ ರಕ್ತ ಭೇದಿಗೆ ತುಂಬ ಒಳ್ಳೆಯದಿದು. ಇದು ಒಂದು 1/4 kg ಇದೆ ಅನಿಸುತ್ತೆ. ಈಗ ಇದನ್ನು ನಾನು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬಾಂಡ್ಲಿಗೆ ಎಣ್ಣೆ ಹಾಕಿ ಫಸ್ಟ್ ಈರುಳ್ಳಿ ಹಾಕಿಬಿಟ್ಟು ಕೊತ್ತಂಬರಿ ಪುದೀನ ಜೊತೆಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಕೆಂಪು ಮಾಡ್ಕೊಳ್ಳಿ ನೋಡಿ, ಕೆಂಪುಗಾಗಿದೆ. ಅದಾದ ನಂತರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗೋಗಂಟ ಹುರ್ಕೊಳ್ಳಿ. ಖಾರ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಈ ಹೊಟ್ಟೆ ನೋವು ಆ ಥರ ಎಲ್ಲ ಇರ್ತದಲ್ಲ ಪಾಪ, ಅವ್ರಿಗೆ ಜಾಸ್ತಿ ಖಾರ ಕೊಡಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಖಾರ. ಬೇಕಾಗಿರೋರು ಖಾರ ಜಾಸ್ತಿ ಹಾಕ್ಕೊಳ್ಳಿ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಹೊಟ್ಟೆ ನೋವು ಇರುತ್ತೆ ತುಂಬ ಜನಕ್ಕೆ, ಹೊಟ್ಟೆ ಹಿಂಡೋದು ಅದೆಲ್ಲ, ಅದಕ್ಕೆ ಅವರು ಕಮ್ಮಿ ಹಾಕಿ ಖಾರ. ಮಾಮೂಲಿ ಈ ತಿನ್ನೋರು ಯಾವೇ ಖಾರ ತಿನ್ನೋರು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ಕೋಬೋದು ನೋಡಿ. ಈಗ ನಾನು ರುಬ್ಬಿರೋದ್ರಲ್ಲಿ ಕಾಯಲ್ಲಿ ಏನೇನು ಹಾಕಿದ್ದೀನಿ ಅಂದರೆ, ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಮೆಣಸು, ಆಮೇಲೆ ಒಂಚೂರು ಚಕ್ಕೆ, ಲವಂಗ, ಒಂಚೂರು ಗಸಗಸೆ, ಇಷ್ಟು ಹಾಕ್ಕೊಂಡಿದ್ದು ರುಬ್ಕೊಂಡಿದ್ದೀನಿ. ಇದನ್ನು 1/2 ಸ್ಪೂನ್ ಆಗೋಷ್ಟು ಇದಕ್ಕೆ ಹಾಕ್ಕೋತಾ ಇದ್ದೀನಿ ನೋಡಿ, ಸಾಕು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಹುರಿದಿದ್ದಾದ ನಂತರ ಇದಕ್ಕೆ ಟೊಮೊಟೊನ ರುಬ್ಬಿಟ್ಕೊಳ್ಳಿ. ರುಬ್ಬಿಟ್ಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿರುತ್ತೆ ನೋಡಿ. ರುಬ್ಬಿಟ್ಕೊಂಡಿದ್ದೀನಿ. ಇದು ರುಬ್ಬಿರೋದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನಿವತ್ತು ಮನೆಯಲ್ಲಿ ಇವತ್ತು ಸ್ವಲ್ಪ ಮಟನ್ ಬಿರಿಯಾನಿ ಮಾಡೋಣ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಲಿವರ್ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಈಗ ಟೊಮೊಟೊ ರುಬ್ಬಿರೋದನ್ನ ಹಾಕಿ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಬೇಯಿಸ್ಬಿಡಿ. ಇದು ಪುದೀನಾನು ಕೊತ್ತಂಬರಿ ಸೊಪ್ಪು ಎರಡು ಹಾಕ್ಕೊಂಡು ರುಬ್ಕೊಂಡಿರೋದು. ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಸಾಕು. ಹಾಕ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ. ಇದು ಎಲ್ಲ ಹೆಲ್ತಿಗೆ ಒಳ್ಳೆಯದೇ ಎಲ್ಲನೂ, ಪ್ರತಿಯೊಂದನ್ನು. ಹೆವಿ ಮಸಾಲೆ ಹಾಕ್ಕೋಬಾರ್ದು ಅಷ್ಟು ಬಿಟ್ಟರೆ, ಏನು ಬೇರೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗ ನೋಡಿ, ಅರಶಿನದ ಪುಡಿ ಸ್ವಲ್ಪ, 1/4 teaspoon. ಮನೇಲಿ ಗರಂ ಮಸಾಲ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಗರಂ ಮಸಾಲ 1/4 teaspoon. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ. ಖಾರಕ್ಕೆ ನಾನು ಸ್ವಲ್ಪ 1/4 spoon ಆಗೋಷ್ಟು ಹಾಕ್ಕೋತಾ ಇದ್ದೀನಿ. ಫುಲ್ ಸ್ಪೂನ್ ಹಾಕಿಲ್ಲ, 1/4 spoon ಹಾಕಿದ್ದೀನಿ. ಧನಿಯಾ ಪೌಡರ್ ನೋಡಿ, ಧನಿಯಾ ಪೌಡರೇ ಇದಕ್ಕೆ ಮೇಯ್ನು. 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ ಧನಿಯಾ ಪೌಡರು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಲಿವರ್ ಹಾಕ್ಕೊಳ್ಳೋಣ ಹುರಿಯೋಕ್ಕೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು ನೋಡಿ. ಎಲ್ಲ ನೀಟಾಗಿ ಮಿಕ್ಸ್ ಆಯಿತು. ಈಗ ಲಿವರ್ ಹಾಕ್ಕೊಳ್ಳೋಣ ನೋಡಿ. ಇದು ನಿಮಗೆ ಮಟನ್ ಅಂಗಡಿಯಲ್ಲಿ ಕೇಳಿದ್ರೆ ಅವರು ಸಪ್ರೇಟಾಗಿ ಇಟ್ಟಿರ್ತಾರೆ, ಕೊಡ್ತಾರೆ ನಿಮಗೆ. ಇದಕ್ಕೂ ಒಂದು ರೇಟ್ ಇರುತ್ತೆ, ಮಟನ್ ರೇಟ್ ಇರುತ್ತೆ, ಅದಕ್ಕೂ ಸೇಮು. ಅದ್ರ ತುಂಬ ಹೆಲ್ತಿಗೆ ಒಳ್ಳೇದಲ್ವ, ಅದರಿಂದ ರೇಟ್ ಇರುತ್ತದು. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನೋಡಿ. ನಾನು ಇಷ್ಟು ಹಾಕೋತಾ ಇದ್ದೀನಿ. ಉಪ್ಪು ಕಮ್ಮಿನೇ ತಿನ್ನಬೇಕು, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ ಸಾರ್, ಜಾಸ್ತಿ ಬೇಡ. ಈಗ ಇದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು ಇದನ್ನು. ಈಗ ಸ್ವಲ್ಪ ಹೊತ್ತು ಫ್ರೈ ಆಗಿದೆ ಮಸಾಲೆ ಅಲ್ಲಿ,
ಈಗ ನೀರು ಇದಕ್ಕೆ ಎಷ್ಟು ಬೇಕು ನೀರು ಹಾಕ್ಕೊಂಡು ಮುಚ್ಚಿಟ್ಬಿಡೋಣ, ಯಾಕಂದರೆ ಇದು ಬೇಯಬೇಕಲ್ವಾ, ಅದಕ್ಕೋಸ್ಕರ ನೀರು ನೋಡಿ ಕರೆಕ್ಟಾಗಿ ಇಷ್ಟು ಹಾಕ್ಕೋಬೇಕಾಗತ್ತೆ ಒಂದು ಚಂಬು, ಯಾಕಂದರೆ ಅದು ಲಿವರು ಅದೆಲ್ಲ ಚೆನ್ನಾಗಿ ಬೇಯಬೇಕು, ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು, ಅದರಿಂದ ನಿಮ್ಗೆ ಒಂದು ಚಂಬು ನೀರು ಬೇಕಾಗತ್ತೆ. ಅದರ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆನ ಮುಚ್ಚಿಟ್ಬಿಡಿ, ನೀಟಾಗಿ ಬೆಂದ್ಕೊಳ್ಳುತ್ತೆ. ಈಗ ಒಂದು ತಟ್ಟೆ ಮುಚ್ಚೋಣ ನೋಡಿ ಫ್ರೆಂಡ್ಸ್. ವಾವ್, ಸೂಪರಾಗಿ ಇರ್ತಕ್ಕಂಥ ಲಿವರ್ ಫ್ರೈ ರೆಡಿ ನೋಡಿ. ಇಷ್ಟು ಇಷ್ಟು ಮಾತ್ರ ಇರಬೇಕು ಗೊಜ್ಜೆ, ಯಾಕಂದರೆ ಚಪಾತಿ ಪೂರಿ ಮುದ್ದೆ ರೈಸ್ ಎಲ್ಲದಕ್ಕೂ ಆಗುತ್ತೆ, ಇಷ್ಟು ಮಾತ್ರ ಗೊಜ್ಜೆ ಬೇಕು. ಸೂಪರಾಗಿ ಬೆಂದಿದೆ ಇಲ್ಲಿ ನೋಡಿ, ಸಕ್ಕರೆ ಬೆಂದಿದೆ ಘಮ ಘಮ ಅಂತ ಇದೆ. ಈಗ ರೆಡಿಯಾಗಿದೆ, ಈಗ ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್. ಲಿವರ್ ಫ್ರೈ ರೆಡಿಯಾಗಿದೆ ರೈಸ್ ಜೊತೆಲಿ. ಇವತ್ತು ಮುದ್ದೆ ಮಾಡಿಲ್ಲ, ರೈಸ್ ಮಾಡಿದ್ದೀನಿ. ಸೂಪರಾಗಿರುತ್ತೆ, ರೈಸ್ಗಂತೂ ಸಕ್ಕತ್ತಾಗಿರುತ್ತೆ. ನೀವು ಸಹ ಬಂದು ಹೇಗಿದೆ ಅಂತ ಟೇಸ್ಟ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೊಸದಾಗಿ ನೋಡ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.